ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ವತಿಯಿಂದ ನಗರಸಭೆ ಸದಸ್ಯರಿಗೆ ಏಡ್ಸ್ ಕುರಿತು ತರಬೇತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅದೆರಡನ್ನು ಮೀರಿಸಿದ್ದು ಅಂದ್ರೆ ಕೋವಿಡ್ ಟ್ರೀಟ್ಮೆಂಟ್. ಇತರ ಆಯಾ ಕಾಲಘಟ್ಟಕ್ಕೆ ನಮಗೆ ಅರಿವಿಲ್ಲದಂತೆ ಬೇರೆ ಕಡೆಯಿಂದ ಬರತಕ್ಕಂತ ಕಾಯಿಲೆಗಳಿವೆ. ನಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಅದು ಬೇಸಿಕ್ ವರ್ಕರ್ಸ್ ಇಂದ ಹಿಡಿದು ದೊಡ್ಡ ಲೆವೆಲ್ ಡಾಕ್ಟರ್ಸ್ ವರ್ಗೂ ಅಷ್ಟೇ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯನ್ನ ಕಾಪಾಡಬೇಕು ಅನ್ನೋ ಒಂದು ಅವರ ತಾಪತ್ರಯ ಅದು ಶ್ಲಾಘನೀಯ. ಯಾಕಂದ್ರೆ ಎಲ್ಲಾ ರಂಗದಲ್ಲೂ ಸಂಬಳ ಕೊಟ್ಟರೆ ಕೆಲಸ ಮಾಡ್ತಾರೆ, ಆದ್ರೆ ವೈದ್ಯ ನಾರಾಯಣ ಹರಿ ಅಂತ ನಾವು ಕರೆಯೋದು ಬರೀ ಡಾಕ್ಟರ್ ಮಾತ್ರ. ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟಿದೀವಿ ಅಂದ್ರೆ ಡಾಕ್ಟರ್ನ ಒಂದು ನೋಬಲ್ ಪ್ರೊಫೆಷನ್, ಅದು ಬೇರೆ ಯಾವ ಒಂದು ಪ್ರೊಫೆಷನ್ ಅದಕ್ಕೆ ಸಾಟಿ ಇಲ್ಲ. ಯಾಕಂದ್ರೆ ಒಂದು ತುಂಬ ಗರ್ಭಿಣಿ ಗರ್ಭಿಣಿಯನ್ನ ಅವರ ಮೇಲೆ ವಿಶ್ವಾಸಕ್ಕೆ ಒಳಗೆ ನಾವು ಕಳಿಸ್ಕೊಡ್ತೀವಿ ಆಪರೇಷನ್ ಥಿಯೇಟರ್ಗೆ, ಅದು ನಾರ್ಮಲ್ ಡೆಲಿವರಿ ಆಗ್ಬೋದು ಅಥವಾ ಸಿಜೇರಿಯನ್ ಆಗ್ಬೋದು. ಅಷ್ಟೊಂದು ವಿಶ್ವಾಸ ನಾವು ವೈದ್ಯರ ಮೇಲೆ ಇಡ್ತೀವಿ. ಸೊ ಆದ್ರೆ ಕೆಲವು ಕಡೆ ಅಚಾತುರ್ಯವಾಗಿ ಅನಸ್ತೀಸಿಯಾ ಓವರ್ ಡೋಸ್ ಆಗೋದು, ಒಂದು ಹಲ್ಲಿಗೆ ತೋರ್ಸಕ್ ಹೋದ್ರೆ ಅನಸ್ತೀಸಿಯಾ ಓವರ್ ಡೋಸ್ ಆಗೋದು ಬೆಂಗಳೂರಲ್ಲಿ, ಈ ತರದೆಲ್ಲ ನಾವು ನೋಡ್ತಾ ಇರ್ತೀವಿ. ಅರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗಳಾಗ್ಬೋದು ಅಥವಾ ಡಾಕ್ಟರ್ಸ್ ಆಗ್ಬೋದು ಮಾನವೀಯತೆಯನ್ನ ಮೆರೀತಾರೆ. ಫೀಸ್ ಅಲ್ಲಿ ಯಾಕಂದ್ರೆ ಬಡ ಜನ ಜಾಸ್ತಿ ಇರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಫೀಸ್ ಆದರೂ ಕೂಡ ತಗೊಳ್ಳುವಂತ ಡಾಕ್ಟರ್ಸ್ ಸುಮಾರು ಜನ ಇದ್ದಾರೆ. ಉದಾಹರಣೆಗೆ ಬಂಗಾರಪಲ್ಲಿಯಲ್ಲಿ ನಂಜುಂಡಪ್ಪ ಅಂತ ಹೇಳ್ಬಿಟ್ಟಿದ್ದಾರೆ, ಅವ್ರು ಇವತ್ತಿಗೂ ಸಹ ಇಂಜೆಕ್ಷನ್ ಹಾಕಿ ಅಂದ್ರೆ ಇಂಜೆಕ್ಷನ್ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ನಮಗೆ ಬರ್ತಕ್ಕಂಥ ಒಂದು ಇದೇನಂದ್ರೆ ಈಗ ಇರ್ತಕ್ಕಂಥ ಡಾಕ್ಟರ್ಸ್ ಯಾವ್ದೋ ಒಂದು ಇಂಜೆಕ್ಷನ್ ಹಾಕೊಂಡು ಮನೆಗೆ ಹೋಗೋಷ್ಟರೊಳಗೆ ಜ್ವರ ಮೇಲಾಗ್ಬೋದು, ಅಷ್ಟು ಫಾಸ್ಟ್ ರಿಯಾಕ್ಷನ್ ಬೇಕು ಅಂತ. ಆದ್ರೆ ಅದೆಲ್ಲ ಸ್ಟಿರಾಯ್ಡ್ ಸಿಗುತ್ತೆ ಸಾಕಷ್ಟು. ಡಾಕ್ಟರ್ಗಳು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ, ರೆಸ್ಟ್ ಗಿಂತ ಬೆಸ್ಟ್ ಮೆಡಿಸನ್ ಬೇರೆ ಇಲ್ಲ ಅಂತ ಹೇಳ್ತಾರೆ. ಆದ್ರಿಂದ ಈ ಒಂದು ಸಮಯದಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವುದೋ ಒಂದು ಕಾಯಿಲೆ ಅಥವಾ ನಮಗೇನಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ದಯವಿಟ್ಟು ಸೆಲ್ಫ್ ಮೆಡಿಸನ್ ಮಾಡಕ್ ಹೋಗ್ಬೇಡಿ, ಅಥವಾ ಮೆಡಿಕಲ್ ಸ್ಟೋರ್ ಅಲ್ಲಿ ಏನೋ ಗೊತ್ತಿರೋ ಮಾತ್ರೆಗಳು ಹಾಕೊಂಡು ಅದನ್ನ ಡಬಲ್ ಮಾಡ್ಕೊಳಕ್ ಹೋಗ್ಬೇಡಿ. ಆದಷ್ಟು ವೈದ್ಯರನ್ನ ಸಂಪರ್ಕಿಸಿ ತಾವು ಆರೋಗ್ಯವನ್ನ ಕಾಪಾಡ್ಕೋಬೇಕಾಗುತ್ತೆ. ಮತ್ತೆ ಈಗಾಗಲೇ ನಮ್ಮ ನಗರಸಭಾ ಸದಸ್ಯರಾದ ಸುರೇಶ್ ಅವರು ಮಾನ್ಯ ಜಿಲ್ಲಾ ವೈದ್ಯಾಧಿಕಾರಿಗಳಲ್ಲಿ ಒಂದು ಕ್ವಶನ್ ಕೇಳಿದ್ರು. ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಫೀಸ್ ವೇರಿಯೇಷನ್ ಇದೆ, ಅವ್ರೇನ್ ಅನ್ಕೊಂಡು ಹೇಳಿದ್ರೆ ಡಿ ಎಚ್ ಓ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿಂದ ದರಗಳನ್ನ ಇದು ಮಾಡ್ತಾರೆ ಅಂತ. ಈಗ ನಮಗೂ ಗೊತ್ತಿರ್ಲಿಲ್ಲ ಅದು ವಿಚಾರ, ಅದು ಸರ್ಕಾರಕ್ಕೆ ಪೆಟ್ಟಂತ ವಿಚಾರ ಅಂತ. ಆದ್ರೆ ಅವ್ರು ಏನ್ ಫೀಸ್ ಕಲೆಕ್ಟ್ ಮಾಡ್ತಾರೆ ಅದನ್ನ ಸಾರ್ವಜನಿಕ ವೀಕ್ಷಣೆಗೆ ಡಿಸ್ಪ್ಲೇ ಮಾಡ್ಬೇಕು ಅಂತ ಸರ್ ಹೇಳಿದ್ರು. ಸರ್ ಅದ್ರ ಬಗ್ಗೆ ಲಿಖಿತವಾಗಿ ಮಾಡ್ತೀವಿ, ದಯವಿಟ್ಟು ಅದನ್ನು ಸ್ವಲ್ಪ ನೋಡಿ ಸರ್. ಯಾಕಂದ್ರೆ ತಾಯಿಹಾಲನ್ನು ಕಂಟಿನ್ಯೂ ಮಾಡಬಹುದು, ಒಂದು ವರ್ಷದ ನಂತರ ಸಂಪೂರ್ಣವಾಗಿ ತಾಯಿ ಎದೆ ಹಾಲನ್ನ ನಿಲ್ಲಿಸಬೇಕಾಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲ ಸ್ತ್ರೀಯರು ಅಥವಾ ಎಲ್ಲ ಯಾರು ಗರ್ಭಿಣಿ ಇರ್ತಾರೆ ಅವರು ಪರೀಕ್ಷೆ ಮಾಡಿಕೊಳ್ಳೋದು ಕಡ್ಡಾಯ. ಪರೀಕ್ಷೆ ಮಾಡಿಕೊಂಡ ನಂತರ ಅವ್ರ ಸೋಂಕಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಸಹ ತುಂಬ ಇಂಪಾರ್ಟೆಂಟ್. ಈ ಚಿಕಿತ್ಸೆನ ನಾವು ಎಲ್ಲ ಹಂತದಲ್ಲಿ ನಮ್ಮ ಎಲ್ಲ ಸಾರ್ವಜನಿಕ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಎಲ್ಲ ಕಡೆ ಚಿಕಿತ್ಸೆನ ಕೊಡ್ತಾ ಇದೀವಿ, ಎಲ್ಲ ಉಚಿತವಾಗಿದೆ. ಸೊ ಚಿಕಿತ್ಸೆ ಇರೋದು ಹೆಚ್ಚಿಗೆ ಒಂದೇ ಎರಡು. ಈ ಎರಡು ಚಿಕಿತ್ಸೆ ಈಗಾಗಲೇ ನಾನು ಹೇಳಿದಂಗೆ ಲೈಫ್ ಲಾಂಗ್, ಅಂದರೆ ಎಷ್ಟು ದಿವಸ ಬದುಕಿರ್ತಾರೆ ಅಷ್ಟು ದಿವಸ ತಗೊಳ್ಳೇಬೇಕು, ಪ್ರತಿ ದಿವಸ ಮಾತ್ರ ತಗೊಳ್ಳೇಬೇಕು. ಸೊ ಇವರು ಹೆಚ್ ಐ ವಿ ಏಡ್ಸ್ ಪತ್ತೆ ಆದ ತಕ್ಷಣ ನಮ್ಮ ಎ ಆರ್ ಟಿ ಕೇಂದ್ರ ಕಳಿಸ್ತೀವಿ. ಎ ಆರ್ ಟಿ ಕೇಂದ್ರದಲ್ಲಿ ಅವ್ರಿಗೆ ಒಂದು ಸಿರಿ ಫೋರ್ಪ್ ಅಂತ ಚಿಕಿತ್ಸೆ ಒಂದು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ನಂತರ ಮಾತ್ರೆ ಸ್ಟಾರ್ಟ್ ಮಾಡ್ತೀವಿ. ಮಾತ್ರೆ ಲೈಫ್ ಲಾಂಗ್ ಯೂಶಲಿ ಒಂದು ಟ್ಯಾಬ್ಲೆಟ್ ದಿನಕ್ಕೆ ಇರುತ್ತೆ, ಅದು ಕೆಲವರಿಗೆ ಎರಡು ಟ್ಯಾಬ್ಲೆಟ್ ಬೇಕಾಗ್ತದೆ.